ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ಎಮ್ ಎಲ್ ಸಿ ಪಿ ಯೋಗೇಶ್ವರನ ತೆಗೊಳ್ಳೋಬರದಲ್ಲಿ ಒಂದಷ್ಟು ಎಡವಟ್ ಮಾಡ್ಕೊಂಡವ್ರೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಸಿಡಿ ತೋರಿಸಿ ರಿಲೀಸ್ ಮಾಡ್ತೀವಿ ಅಂತೇಳಿ ಸಿ ಎಂ ಪಟ್ಟದಿಂದ ಕೆಳಗಿಳಿಸಿದ್ರಿ ಅಂತ ಹೇಳಿದ್ದಾರೆ ಅಂದರೆ ಏನೋ ಹಿಂಗೇನೋ ಮಾಡಿದ್ದೀರಾ ಅಂತ ಸೊ ಸತ್ಯೋ ಸುಳ್ಳು ಬಟ್ ಈ ಬಗ್ಗೆ ಇನ್ನೂ ಸೊ ಸಿ ಪಿ ಯೋಗೇಶ್ವರ್ ರಿಯಾಕ್ಟ್ ಮಾಡಿಲ್ಲ ಆ್ಯಂಡ್ ಮೆಗಾ ಸಿಟಿ ಮಾಡ್ತೇನೆ ಅಂತ ಜನರಿಗೆ ಟೋಪಿ ಹಾಕಿದ್ದೀರಾ ಅಂತ ಯೋಗೇಶ್ವರ್ ವಿರುದ್ಧ ಡಿ ಕೆ ಸುರೇಶ್ ಸಿಡ್ಕಿದ್ದಾರೆ ಯಾಕೆಂದರೆ ಯೋಗೇಶ್ವರ ಹೇಳೋರೆ ಈ ಸರ್ ಡಿ ಕೆ ಸುರೇಶ್ನ ನಾವು ಸೋಲಿಸಿ ಬರಿ ಆಗ್ತೀವಿ ಅಂತ ಹೇಳೋರೆ ಹೌದಾ ಬಾ 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 ಕುಮಾರ ಕುಮಾರಣ್ಣ ಪ್ಲಸ್ಸು ಯೋಗೇಶ್ ಅಣ್ಣ ಇಬ್ಬರೂ ಸೇರ್ಕೊಂಡು ಇಲ್ಲಿ ಸುರೇಶ್ ಅಣ್ಣಂಗೆ ಚುನಾವಣೆ ಸೋಲಿಸಿವಿ ಅಂತ ಒಟ್ಟವ್ರೆ ನೋ ಏನಾಗುತ್ತೆ ಅಂತ ಕಳೆದ ಬಾರಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಈ ಸರಿ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಆಗ್ತಾ ಇದೆ ಸುರೇಶ್ ಅವ್ರಿಗೆ ಈಗ ಈ ಒಂದು ಮೈತ್ರಿಯಿಂದ ಒಂದಷ್ಟು ಮತಗಳಿಕೆ ಅಂದರೆ ಏನೋ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭೆ ಬರುತ್ತೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಸೌತು ಹಾಗೆ ಆನೇಕಲ್ಲು ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಮತ್ತು ತುಮಕೂರು ಜಿಲ್ಲೆಯ ಕುಣಿಗಳು ಸೇರ್ಕೊಂಡು ಈ ಗ್ರಾಮ ಸಾಗರ ಬರುತ್ತೆ ಇಲ್ಲಿ ಬರ್ತಾ ಈಗ ಎಮ್ ಎಲ್ ಎಗಳು ಒಂದು ಎರಡು ಮೂರು ನಾಲ್ಕು ಐದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳವರೇ ಆರ್ ಆರ್ ನಗರ ಮತ್ತು ಸೌತಿ ಇಬ್ಬರು ಬಿ ಜೆ ಪಿ ಎಮ್ ಎಲ್ ಎ ಚನ್ನಪಟ್ಣ ಕುಮಾರಣ್ಣ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಅಂದರೆ ಐದರಲ್ಲಿ ಕಾಂಗ್ರೆಸ್ಸು ಎರಡರಲ್ಲಿ ಬಿ ಜೆ ಪಿ ಒಂದರಲ್ಲಿ ಜೆ ಡಿ ಎಸ್ ಇದ್ದಾರೆ ಬಟ್ ಆರ್ ಆರ್ ನಗರ ಬ್ಯಾಂಗ್ಳೂರು ಸೌತ್ ಮತ್ತು ಆನೆಕಲ್ಲಿಂದ ವೋಟರ್ ಸಂಖ್ಯೆ ಮೋರ್ ದೆನ್ ಟೆನ್ ತರ್ಟೀನ್ ಲ್ಯಾಕ್ ಹತ್ರ ಬಂದ್ಬಿಡ್ತಾರೆ ಮತದಾರರ ಸಂಖ್ಯೆ ಹದಿಮೂರು ಲಕ್ಷ ರಾಮನಗರ ಕನಕಪುರ ಚನ್ನಪಟ್ಟಣ ಮಾಗಡಿ ಕುಣಿಗಲ್ ಸೇರ್ಕಂಡ್ರೆ ಹನ್ನೊಂದು ಲಕ್ಷ ಬರ್ತಾರೆ ಅಲ್ಲಿ ಐದು ಕ್ಷೇತ್ರದಿಂದ ಹನ್ನೊಂದು ಲಕ್ಷ ವೋಟರ್ಸ್ ಆದರೆ ಇಲ್ಲಿ ಮೂರೇ ಕ್ಷೇತ್ರಕ್ಕೆ ಹದಿಮೂರು ಲಕ್ಷ ಹತ್ತಿರ ವೋಟರ್ಸ್ ಬರ್ತಾರೆ ಸೊ ಇಲ್ಲೇನು ಅಂತಂದರೆ ಮೂರು ಕ್ಷೇತ್ರ ಮೂರು ನಾಲ್ಕು ಐದು ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಬ್ಯಾಂಗ್ಳೂರು ಸೌತ್ ಆನೇಕಲ್ಲು ಆರ್ ಆರ್ ನಗರ ಜೊತೆಗೆ ಚನ್ನಪಟ್ಟಣ ಪುಣಿಗಲಲ್ಲಿ ಕಾಂಗ್ರೆಸ್ ಏನಾರು ಇವರು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಕನಕಪುರ ಮತ್ತೆ ಕುಣಿಗಲ್ನಲ್ಲಿ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಇನ್ನು ಉಳಿದದ ಕಡೆಯೆಲ್ಲ ಬಿ ಜೆ ಪಿ ಹೆಚ್ಚು ಲಾಭ ಆಗುತ್ತೆ ಅನ್ನೋದು ನಿರೀಕ್ಷೆ ಹೀಗಾಗಿ ಕಮಾನ್ ಕಮಾಂಡ್ ಡಿ ಕೆ ಸುರೇಶ್ ಸೋಲಿಸ್ತೀವಿ ಅಂತ ಅದಕ್ಕೆ ಸುರೇಶ್ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ ಹಾಗಾಗಿ ಸಿ ಪಿ ಯೋಗೇಶ್ವರ್ ಸಿಡಿ ತೋರಿಸ್ಬಿಟ್ಟು ಇಳಿಸೋರು ಯಡಿಯೂರಪ್ಪ ಅವ್ರನ್ನ ಮೆಗಾ ಸಿಟಿ ಕಳ್ಳ ಅಂತೆಲ್ಲ ಡಿ ಕೆ ಸುರೇಶ್ ಮಾತನಾಡ್ತಿದ್ದಾರೆ ಯೋಗೇಶ್ವರ್ ಹೇಳ್ತಾ ನೋಡಬೇಕು